नमस्कार मित्रे हिंदी वीडियो भारत रस्ते निर्माण विश्वदेल देश मीरस है 2020 साली भारत होस मैलुगल साधे ಇದಕ್ಕೆ ಹಲವಾರು ಮಂದಿ ನಮ್ಮೂರಿನ ರಸ್ತೆ ಸರಿಯಿಲ್ಲ ಇಲ್ಲಿ ಹೊಂಡ ಇದೆ ಅಲ್ಲಿ ಗುಂಡಿ ಇದೆ ಅಂತ ಕಾಮೆಂಟ್ ಮಾಡಿದ್ರು ನಿಜ ಮಿತ್ರರೇ ನೀವು ಹೇಳಿದ್ದು ನಿಜ ನೀವು ನೋಡಿದ್ದು ನಿಜ ಆದರೆ ನಾನು ರಸ್ತೆ ನಿರ್ಮಾಣದಲ್ಲಿ ಭಾರತದ ಸಾಧನೆ ಕುರಿತಾಗಿ ಹೇಳಿದ್ನಲ್ಲ ಅದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳು ಮಾತ್ರ ಅದು ಹಾಗಿರಲಿ ಮಿತ್ರರೇ ಇಂದು ಭಾರತ ಮತ್ತೊಂದು ವಿಚಾರದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರವನ್ನ ಹಿಂದಿಕ್ಕಿದೆ ಆ ವಿಚಾರವನ್ನ ಇಂದು ನಿಮಗೆ ಹೇಳ್ತೀನಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತಿ ಮಿತ್ರರೇ 21ನೇ ಶತಮಾನದಲ್ಲಿ ಹಣ ಚಲಾವಣೆಯ ರೀತಿ ಊಹಿಸಲು ಅಸಾಧ್ಯವಾದಷ್ಟು ಬದಲಾಗಿದೆ ನಾಣ್ಯ ನೋಟುಗಳನ್ನು ನಾವು ನೋಡುವುದೇ ಅಪರೂಪವಾಗ್ತಿದೆ ಪಾನಿಪುರಿ ತಿನ್ನೋದ್ರಿಂದ ಹಿಡಿದು ಶೇವಿಂಗ್ ಕಟಿಂಗ್ ಮಾಡಿಸಿದ್ರು ನಾವು ಫೋನ್ ಪೇ ಇಲ್ಲ ಗೂಗಲ್ ಪೇ ಬಳಸುವಷ್ಟರ ಮಟ್ಟಿಗೆ ನಮ್ಮ ಹಣ ಚಲಾವಣೆಯ ರೂಪವನ್ನ ಬದಲಾಯಿಸಿಕೊಂಡಿದ್ದೀವಿ ಮೊದಲು ಜೇಬಿನಲ್ಲಿ ನೋಟ್ ಇಲ್ಲದೆ ಮನೆ ಮೆಟ್ಟಿಲು ಇಳಿಯುತ್ತಿರಲಿಲ್ಲ ಅಂತವರು ಇಂದು ಕೈಯಲ್ಲೊಂದು ಫೋನ್ ಇದ್ರೆ ಸಾಕು ದೇಶ ಸುತ್ತಿ ಬರಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಇದಕ್ಕೆಲ್ಲ ಕಾರಣವಾಗಿರೋದು ಡಿಜಿಟಲ್ ಪೇಮೆಂಟ್ ನಿಮ್ಮದೊಂದು ಅಕೌಂಟ್ ಅಕೌಂಟ್ನಲ್ಲಿ ಒಂದಿಷ್ಟು ಕಾಸು ಜೊತೆಗೆ ಒಂದು ಡಿಜಿಟಲ್ ಪೇಮೆಂಟ್ ಆಪ್ ಇಷ್ಟಿದ್ರೆ ನಿಮಗೆ ಈ ನೋಟು ನಾಣ್ಯದ ಸಹವಾಸವೇ ಬೇಡ ಅನ್ನೋ ಪರಿಸ್ಥಿತಿ ಬಂದ ಹೋಗ್ಬಿಟ್ಟಿದೆ ಮಿತ್ರರೇ ನಮ್ಮ ಈ ಬದಲಾವಣೆ ಭಾರತಕ್ಕೆ ವಿಶ್ವಮಟ್ಟದಲ್ಲಿ ದೊಡ್ಡ ಕೀರ್ತಿಯೊಂದನ್ನು ತಂದುಕೊಟ್ಟಿದೆ ಅದನ್ನೇ ನಾನು ಇವತ್ತು ನಿಮಗೆ ಹೇಳೋಕೆ ಹೊರಟಿರೋದು ನಿಜ ಮಿತ್ರರೇ ಭಾರತ ಇಂದು ವಿಶ್ವದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಡಿಜಿಟಲ್ ವ್ಯವಹಾರ ನಡೆಸುತ್ತಿರುವ ದೇಶ ಇಂತದೊಂದು ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ವಿಶ್ವದ ಹಿರಿಯಣ್ಣ ಅಮೆರಿಕ ಡಿಜಿಟಲ್ ಕ್ಷೇತ್ರದಲ್ಲಿ ಕ್ರಾಂತಿ ಎಬ್ಬಿಸಿರುವ ಚೀನಾ ವಿಶ್ವದ ಬೃಹತ್ ರಾಷ್ಟ್ರ ರಷ್ಯಾ ವಿಶ್ವವನ್ನೇ ಆಳಿದ ಸೂರ್ಯ ಮುಳುಗದ ನಾಡು ಇಂಗ್ಲೆಂಡ್ ಇಂಥ ರಾಷ್ಟ್ರಗಳನ್ನೇ ಡಿಜಿಟಲ್ ಪೇಮೆಂಟ್ನಲ್ಲಿ ಭಾರತ ಹಿಂದಿಕ್ಕಿದೆ ಮಿತ್ರರೇ ನಾನು ಈ ವಿಚಾರವನ್ನು ಹೇಳಿದರೆ ಮತ್ತೆ ನನಗೆ ಮೋದಿ ಭಕ್ತ ಇವ ಏನೋ ಬಂದು ಹೇಳ್ತಿದ್ದಾನೆ ಅಂತ ಕೆಲವರು ಹೇಳಬಹುದು ಆದರೆ ಮಿತ್ರರೇ ನಾನು ಕಪೋಲ ಕಲ್ಪಿತ ಕತೆ ಹೇಳ್ತಿಲ್ಲ ಬದಲಾಗಿ ಪ್ರೈಮ್ ಟೈಮ್ ಫಾರ್ ರಿಯಲ್ ಟೈಮ್ ಎಂಬ ಮಲ್ಟಿನ್ಯಾಷನಲ್ ಸಂಸ್ಥೆ ನೀಡಿರುವ ಅಂಕಿಅಂಶ ಆಧರಿಸಿ ಈ ವಿಚಾರವನ್ನು ಹೇಳ್ತಿದ್ದೀನಿ ನಿಜ ಮಿತ್ರರೇ 2020ರಲ್ಲಿ ಭಾರತ ವಿಶ್ವದಲ್ಲೇ ಅತ್ಯಧಿಕ ಸಂಖ್ಯೆಯ ಡಿಜಿಟಲ್ ಪೇಮೆಂಟ್ ನಡೆಸಿದೆ ಈ ಒಂದು ವರ್ಷದಲ್ಲಿ ಒಟ್ಟು ಭಾರತದಲ್ಲಿ 25,478 ಬಿಲಿಯನ್ ಬಾರಿ ಡಿಜಿಟಲ್ ಪೇಮೆಂಟ್ ನಡೆದಿದೆ ಇದೇ ಸಮಯದಲ್ಲಿ ಚೀನಾದಲ್ಲಿ 15,471 ಬಿಲಿಯನ್ ಡಿಜಿಟಲ್ ಪೇಮೆಂಟ್ ನಡೆದಿದೆ ಇನ್ನು ಮೂರನೇ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟ್ ನಡೆದಿರೋದು ಅಂದ್ರೆ ಅದು ಸೌತ್ ಕೊರಿಯಾದಲ್ಲಿ ಸೌತ್ ಕೊರಿಯಾದಲ್ಲಿ ಒಟ್ಟು 6,015 ಬಿಲಿಯನ್ ಬಾರಿ ಡಿಜಿಟಲ್ ಪೇಮೆಂಟ್ ನಡೆದಿದೆ ಇನ್ನು ವಿಶ್ವದ ದೈತ್ಯ ಎಕಾನಮಿ ಅಮೆರಿಕಾದಲ್ಲಿ ನಡೆದ ಡಿಜಿಟಲ್ ಪೇಮೆಂಟ್ ಕೇವಲ 1,219 ಬಿಲಿಯನ್ ಅಂದ್ರೆ 2020ನೇ ಸಾಲಿನಲ್ಲಿ ಭಾರತದಲ್ಲಿ ಅಮೆರಿಕಾಗಿಂತ ಬರೋಬ್ಬರಿ 20 ಪಟ್ಟು ಹೆಚ್ಚು ಬಾರಿ ಡಿಜಿಟಲ್ ಪೇಮೆಂಟ್ ನಡೆದಿದೆ ಮಿತ್ರರೇ ಇಲ್ಲಿ ಅಂಕಿ ಅಂಶ ಡಿಜಿಟಲ್ ಪೇಮೆಂಟ್ನ ಸಂಖ್ಯೆಯೇ ಹೊರತು ಪೇಮೆಂಟ್ನ ಗಾತ್ರವಲ್ಲ ಪೇಮೆಂಟ್ ಗಾತ್ರದಲ್ಲಿ ನಾವು ಈ ರಾಷ್ಟ್ರವನ್ನು ಹಿಂದಿಕ್ಕೋದು ಸದ್ಯಕ್ಕಂತೂ ಅಸಾಧ್ಯ ಕಾರಣ ಅಮೆರಿಕ ಚೈನಾದ ಎಕಾನಮಿ ಗಾತ್ರಕ್ಕೂ ಭಾರತದ ಎಕಾನಮಿ ಗಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೀಗಾಗಿ ಪೇಮೆಂಟ್ ಗಾತ್ರದಲ್ಲಿ ಆ ರಾಷ್ಟ್ರಗಳೇ ಮುಂದಿವೆ ಆದರೆ ಪೇಮೆಂಟ್ ಸಂಖ್ಯೆಯಲ್ಲಿ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಬಾರಿ ಡಿಜಿಟಲ್ ಪೇಮೆಂಟ್ ಆಗಿದೆ ಅನ್ನೋದರಲ್ಲಿ ವಿಶ್ವದಲ್ಲಿ ಭಾರತ ನಂಬರ್ ಒನ್ ಇದೆ ನಮ್ಮಲ್ಲಿ ಸದ್ಯ ಫೋನ್ ಪೇ ಗೂಗಲ್ ಪೇ ಬಂದ ಮೇಲೆ ಜನ ಆಟೋ ಬಾಡಿಗೆ ಕರೆಂಟ್ ಬಿಲ್ ಮೊಬೈಲ್ ರೀಚಾರ್ಜ್ ಅಷ್ಟೇ ಏಕೆ ಕೋವಿಡ್ ಬಂದ ಮೇಲೆ ನಮ್ಮ ಬಸ್ಗಳಲ್ಲೂ ಕ್ಯೂ ಆರ್ ಕೋಡ್ ಜಾರಿಗೆ ತಂದಿದ್ದು ಡಿಜಿಟಲ್ ಪೇಮೆಂಟ್ ಆ್ಯಪ್ ಮೂಲಕವೇ ಬಸ್ ಟಿಕೆಟ್ ಪಡೆಯೋಕೆ ಅವಕಾಶ ಕಲ್ಪಿಸಲಾಗಿದೆ ಹೀಗಾಗಿ ಜನ 10 ರೂಪಾಯಿ 20 ರೂಪಾಯಿನಿಂದ ಹಿಡಿದು 3-4 ಸಾವಿರ ರೂವರೆಗೂ ಎಲ್ಲ ಪೇಮೆಂಟ್ಗಳನ್ನು ಈ ಡಿಜಿಟಲ್ ಪೇಮೆಂಟ್ ಆ್ಯಪ್ಗಳ ಮೂಲಕವೇ ಮಾಡ್ತಿದ್ದಾರೆ ಹೀಗಾಗಿ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಡಿಜಿಟಲ್ ಪೇಮೆಂಟ್ ನಡೆಯುತ್ತಿದೆ ಮಿತ್ರರೇ ಚೀನಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮೊಬೈಲ್ ಬಳಕೆದಾರರಿದ್ದಾರೆ
ಲಿಟರಸಿ ರೇಟ್ ಸಹ ಬಹಳಷ್ಟಿದೆ. ಜೊತೆಗೆ ವಿಶ್ವದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯೂ ಹೌದು. ಹೀಗಾಗಿ ಚೈನಾ ಇಷ್ಟು ವರ್ಷ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟ್ ಸಂಖ್ಯೆ ಹೊಂದಿದ್ದ ದೇಶವಾಗಿತ್ತು. ಆದರೆ ಭಾರತದಲ್ಲಾಗ್ತಿರುವ ಡಿಜಿಟಲ್ ಕ್ರಾಂತಿ ಈಗ ಚೈನಾವನ್ನ ಹಿಂದಿಕ್ಕಿದೆ. ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಸಮರೋಪಾದಿಯಲ್ಲಿ ಜನ ಬಳಸಲಾರಂಭಿಸಿದ್ದಾರೆ. ಇದಕ್ಕೆ ಸರಿಯಾಗಿ ಕೋವಿಡ್ ಲಾಕ್ಡೌನ್ ಹಾಗೂ ನೋಟ್ ಬಂದಿ ಕೂಡ ಜನರನ್ನ ಡಿಜಿಟಲ್ ಪೇಮೆಂಟ್ಗೆ ಉತ್ತೇಜಿಸುತ್ತಿದೆ. ಭಾರತದಲ್ಲಿ ಸದ್ಯ 80% ಪ್ರೌಢರು ಅಕೌಂಟ್ಗಳನ್ನು ಹೊಂದಿದ್ದು ಇದರಲ್ಲಿ ಬಹುತೇಕರು ಡಿಜಿಟಲ್ ಪೇಮೆಂಟ್ಗೆ ಒಗ್ಗಿಕೊಂಡಿದ್ದಾರೆ. ಸದ್ಯ ಭಾರತದಲ್ಲಿ ನಡೆಯುತ್ತಿರುವ ಒಟ್ಟು ಹಣಕಾಸಿನ ವಹಿವಾಟಿನಲ್ಲಿ 15.6% ಡಿಜಿಟಲ್ ಪೇಮೆಂಟ್ ಮೂಲಕವೇ ನಡೆಯುತ್ತಿದೆ. ಇನ್ನುಳಿದಂತೆ 22% ಕಾರ್ಡ್ ಪೇಮೆಂಟ್ ಅಂದರೆ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಚಲಾವಣೆ ನಡೆಯುತ್ತಿದೆ. ಉಳಿದಿದ್ದು ಪೇಪರ್ ಹಾಗೂ ಕ್ಯಾಶ್ ಮೂಲಕ ಟ್ರಾನ್ಸಾಕ್ಷನ್ ನಡೆಯುತ್ತಿದೆ. ವರ್ಷದಿಂದ ವರ್ಷಕ್ಕೆ ಕ್ಯಾಶ್ ಪೇಮೆಂಟ್ ಪ್ರಮಾಣ ಕಡಿಮೆಯಾಗ್ತಲೇ ಸಾಗ್ತಿದೆ. ಸದ್ಯ ಭಾರತದಲ್ಲಿರುವ ಎಟಿಎಂ ವ್ಯವಸ್ಥೆಯಲ್ಲೂ ಬದಲಾವಣೆ ತರೋಕೆ ಕೇಂದ್ರ ಸರ್ಕಾರ ಹೊರಟಿದೆ. ಯುಪಿಎ ಮಾಧ್ಯಮದ ಮೂಲಕ ಕಾರ್ಡ್ಲೆಸ್ ಎಟಿಎಂ ವ್ಯವಸ್ಥೆ ಜಾರಿಗೆ ತರಲಾಗ್ತಿದೆ. ಅಂದರೆ ನೀವು ಎಟಿಎಂಗೆ ಹೋದರೆ ಕಾರ್ಡ್ ಬಳಸೋದೇ ಬೇಕಾಗಿಲ್ಲ. ನಿಮ್ಮ ಬಳಿ ಯುಪಿಎ ಆ್ಯಪ್ ಇದ್ರೆ ಸಾಕು, ನೀವು ಆ್ಯಪ್ ಮೂಲಕವೇ ಹಣ ಪಡೆಯುವ ವ್ಯವಸ್ಥೆ ಇದಾಗಿದೆ. ಸದ್ಯ ಕೇಂದ್ರ ಸರ್ಕಾರ ಈ ರೀತಿಯಾದ ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡೋಕ್ಕಂತಲೇ ಬರೋಬ್ಬರಿ 15,000 ಕೋಟಿ ರೂಗಳನ್ನು ಮೀಸಲಿರಿಸಿದೆ. ಇನ್ನೊಂದು ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 2025 ವೇಳೆಗೆ 71% ಪೇಮೆಂಟ್ ಡಿಜಿಟಲ್ ಮೂಲಕ ನಡೆಯುತ್ತೆ ಎಂದು ಅಂದಾಜಿಸಲಾಗಿದೆ. ಇದು ದೇಶದ ಅಭಿವೃದ್ಧಿ ವಿಚಾರವಾಗಿ ನಿಜಕ್ಕೂ ಅತ್ಯಂತ ಸಂತಸದ ಸುದ್ದಿಯೇ ಸರಿ. ಕಾರಣ, ದೇಶದ ಒಟ್ಟು ಹಣ ವ್ಯವಹಾರದ 1/3 ಡಿಜಿಟಲ್ ಮೂಲಕ ನಡೆಯುತ್ತೆ. ಒಂದು ವೇಳೆ ಹೀಗೇನಾದರೂ ಆದರೆ ಭಾರತದ ಭ್ರಷ್ಟಾಚಾರ ಹಾಗೂ ತೆರಿಗೆಗಳ್ಳತನ 80% ಕಡಿಮೆಯಾಗುತ್ತೆ ಅಂತಾನೆ ಅರ್ಥ. ಸದ್ಯ ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸುತ್ತಿರುವ ಪ್ರಗತಿ ಬಹಳ ಆಶಾದಾಯಕವಾಗಿದೆ. ಇದರ ಜೊತೆಗೆ 2020 ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಡಿಜಿಟಲ್ ಪೇಮೆಂಟ್ ಮಾಡಿದೆ ಎಂಬ ಆಲ್ ಟೈಮ್ ಫಾರ್ ರಿಯಲ್ ಟೈಮ್ ವರದಿ ಡಿಜಿಟಲ್ ಕ್ರಾಂತಿಗೆ ಮತ್ತಷ್ಟು ಬೂಸ್ಟ್ ನೀಡಿದೆ. ಮಿತ್ರರೇ, ಇದಿಷ್ಟು ಡಿಜಿಟಲ್ ಪೇಮೆಂಟ್ ಸಂಖ್ಯೆಯಲ್ಲಿ ಭಾರತ ವಿಶ್ವದಲ್ಲೇ 1 ಸ್ಥಾನಕ್ಕೇರಿದ್ದು ಹಾಗೂ ಭಾರತದ ಡಿಜಿಟಲ್ ಪೇಮೆಂಟ್ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.